ನೀವು ಲಾಭದಾಯಕ ಹಪ್ಪಳದ ಬಿಸ್ನೆಸ್ ಮಾಡಬೇಕಾ? ಇವತ್ತೊಬ್ಬರನ್ನ ನಿಮ್ಗೆ ಪರಿಚಯಿಸ್ತೀವಿ. ಫಿನಾನ್ಸ್ ಕಂಪನಿ ಮಾಡಿ ದೊಡ್ಡ ನಷ್ಟ ಎದುರಿಸಿದ ಇವರು ಇಂದು 25 ಲಕ್ಷ ಲಾಭದ ಹಪ್ಪಳದ ಬಿಸ್ನೆಸ್ ನಡೆಸ್ತಿದ್ದಾರೆ. ಐ ಟಿ ಐ ಮುಗಿದ ಮೇಲೆ ನಾನು ಫೈನಾನ್ಸ್ ಫೀಲ್ಡಿಗೆ ಬಂದೆ. ನಾನು ಫೈನಾನ್ಸ್ ಕಂಪ್ನಿ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ನೋಟ್ ಬ್ಯಾನ್ ಆದಾಗ ನನ್ನ ಪ್ರಾಬ್ಲಮ್ಸ್ ಸಿಕ್ಕಾಕೊಂಡೆ. ಆ್ಯಕ್ಚುಲಿ ಟ್ರಸ್ಟ್ ಮಾಡಿ ನನಗೆ ನಾಕಪ್ ನಾಲೆಜ್ ಇಲ್ಲ, ಅದ್ರಲ್ಲಿ ಹೆಂಗೆ ಮಾಡಬೇಕು ಏನಂತ. ಅಲ್ಲಿ ನಾನು ನಿಯರ್ ಬೈ 80 ಲ್ಯಾಕ್ಸ್ ಅಂತ ಲಾಸ್ ಮಾಡಿದೆ. ಒಂದು ಪೊಸಿಷನಲ್ಲಿದ್ದು ಇಯರ್ಲಿ 10 ಲ್ಯಾಕ್ಸ್ ಪ್ರಾಫಿಟ್ ನೋಡ್ತಾ ಇರೋನು ಸಡನ್ ಆಗಿ ನಂದು 10,000 ವರ್ಕ್ ಮಾಡ್ತಾ ಇದ್ದೀನಲ್ಲ ಫಾರ್ ಮಂತ್ಗೆ, ನಾನು ಈ ಥರ ಇಡಬಾರ್ದು, ಲೈಫಲ್ಲಿ ಏನೋ ಒಂದು ಅಚೀವ್ ಮಾಡಬೇಕು ಅಂದಾಗ ಸರ್ಚ್ ಮಾಡ್ತಾ ಇರೋವಾಗ ನನಗೆ ಈ ಫ್ರೀಡಮ್ ಅಂತ ಸಿಕ್ತು. ನೆಕ್ಸ್ಟು ಅದೇ ಥರ ಪಾಪಡ್ ಕೋರ್ಸ್ ಬಂತು, ಮನೆಯಿಂದಲೇ ಉದ್ಯೋಗ ಮಾಡೋದು ಹೇಗೆ ಅಂತ ಲಾಂಚ್ ಮಾಡಿದಾಗ ಅದನ್ನು ನೋಡಿ ಜಸ್ಟ್ 10,000 ಯು ಕೆಗೆ ಹೋಗ್ತಿದೆ ಪಾಪಾಡು, ಲಂಡನ್ಗೆ ಹೋಗ್ತಿದೆ. 2 ಪೀಪಲ್ಸ್ ನನಗೆ ರೆಗ್ಯುಲರಾಗಿ ಬೈ ಮಾಡ್ತಾರೆ ಅವರು ಪಾಪ. ಮಂತ್ಲಿ ನನಗೆ ಕಮ್ ಸೆ ಕಮ್ ಟರ್ನ್ ಓವರ್ ಮಾತ್ರ ನನಗೆ 1.5 ಲ್ಯಾಕ್ ಅಂತ ಇದೆ. ಪ್ರಾಫಿಟ್ಟು 50,000 to 60,000 ಕಂಪಲ್ಸರಿ ಮಿನಿಮಮ್ ಬಂದೇ ಬರ್ತಾರೆ. ಯಾಕಂದರೆ ಎಕ್ಸ್ಪೆನ್ಸಸ್ಸು ಎಲ್ಲ ಬೈ ಮಾಡ್ತೀವಲ್ವಾ, ಐಟಮ್ಸ್ ರಾ ಮೆಟೀರಿಯಲ್ಸ್ ಎಲ್ಲ ಬೈ ಮಾಡಿ ಇದು ಮಾಡ್ತೀವಿ. ಸುಧೀರ್ ಸರ್ ಕೊಟ್ಟಿರೋ ಐಡಿಯಾಸ್ ಐಡಿಯಾಲಜಿಯಿಂದನೇ ಅವೆಲ್ಲ ಮಾಡ್ತಾ ಇರೋದು. ನೀವು ಸುಪ್ರೀತ್ ಅವರಂತೆ ಯಶಸ್ವಿ ಹಪ್ಪಳ ಬಿಸ್ನೆಸ್ ಮಾಡಬೇಕಾ? ಫ್ರೀಡಮ್ ಆ್ಯಪ್ನಲ್ಲಿ ಹಪ್ಪಳ ಬಿಸ್ನೆಸ್ ಕೋರ್ಸ್ ನೋಡಿ.